ಇನ್ನು ಶೆಡ್ನಲ್ಲಿ ನರಳಿ ನರಳಿ ಪ್ರಾಣ ಬಿಟ್ಟಂತ ರೇಣುಕಾ ಸ್ವಾಮಿ, ಅದಕ್ಕೆ ಸಾಕ್ಷಿ ಎಂಬಂತೆ ಎರಡು ಫೋಟೋ ನಮ್ಮುಂದಿದೆ. ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಮನೆಗೆ ಹೋದ ಪವಿತ್ರ ಗೌಡ. ಪವಿತ್ರಳನ್ನ ಕಾರ್ನಲ್ಲಿ ಪುನೀತ್ ಕರೆದುಕೊಂಡು ಹೋಗ್ತಾನೆ ದರ್ಶನ ಅನತಿ ಮೇರೆಗೆ. ಹಲ್ಲೆ ಬಳಿಕ ರೇಣುಕಾ ಸ್ವಾಮಿ ಮೊಬೈಲ್ ಕಿತ್ಕೊಳ್ತಾನೆ ಪ್ರದೋಷ್. ರೇಣುಕಾ ಸ್ವಾಮಿ ಮೊಬೈಲ್ನಲ್ಲಿದ್ದಂಥ ಮೆಸೇಜ್ ಅನ್ನ ದರ್ಶನ್ ಓದ್ತಾನೆ. ಆಗ ಆ ಮೆಸೇಜ್ಗಳನ್ನ ಓದ್ತಾ ಓದ್ತಾ ದರ್ಶನ್ ಮನಸ್ಸು ಇಚ್ಛೆ ಹಲ್ಲೆ ಮಾಡ್ತಾನೆ. ಕಾಮಿಷ್ಟ ಅಂತ ಬೈದು ರೇಣುಕಾ ಸ್ವಾಮಿ ಹೊಟ್ಟೆಗೆ ದರ್ಶನ್ ಜೋರಾಗಿ ಒದಿತಾನೆ. ರೇಣುಕಾ ಸ್ವಾಮಿಯ ಪ್ಯಾಂಟ್ ಬಿಚ್ಚೋದಕ್ಕೆ ಪವನ್ಗೆ ದರ್ಶನ್ ಹೇಳ್ತಾನೆ, ಪ್ಯಾಂಟ್ ಬಿಚ್ಚಿರೋ ಅವನು ಅಂತ. ಅನಂತರದಲ್ಲಿ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಜೋರಾಗಿ ದರ್ಶನ್ ಒದಿತಾನೆ. ಯಾವ ರೀತಿಯಾಗಿ ಹಲ್ಲೆ ಆಯಿತು, ಕ್ರವ್ಯ ಯಾವ ರೀತಿಯಾಗಿ ಮೆರೆಯಲಾಯಿತು ಅನ್ನೋದಕ್ಕೆ ಈ ಮಾಹಿತಿ. ನಿತ್ರಾಣವಾಗಿ ಕೆಳಗೆ ಬೀಳ್ತಾನೆ ರೇಣುಕಾ ಸ್ವಾಮಿ. ಜರ್ಜರಿತವಾಗಿ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಪ್ರಾಣ ಬಿಡ್ತಾನೆ. ಅವತ್ತಾದಂತ ಕ್ರೌರ್ಯದ ಅನಾವರಣ ಇದೆ, ಅದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ಎರಡು ಫೋಟೋಗಳಿದೆ. ರೇಣುಕಾ ಸ್ವಾಮಿ ಪರಿಪರಿಯಾಗಿ ಬೇಡ್ಕೊಳ್ತಾ ಇರುವಂತಹ ಒಂದು ದೃಶ್ಯ, ಆತನನ್ನ ಜೋರಾಗಿ ಎಳೆದುಕೊಂಡು ಹೋಗಿ ಈ ಲಾರಿಗಳಿಗೆ ಗುದ್ದಿಸಿರುವಂತಹ ದೃಶ್ಯ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಲೈವ್ ನಲ್ಲಿ ಇದ್ದಾರೆ. ಹರೀಶ್, ಜೂನ್ 8ರಂದು ಆದಂತಹ ಕ್ರೌರ್ಯದ ಅನಾವರಣ ಆಗ್ತಾ ಇದೆ, ಕೆದಕಿದಂಗೆಲ್ಲ ಒಂದೊಂದು ಕ್ರೌರ್ಯ ಆಚೆ ಬರ್ತಾ ಇದೆ, ಏನೇನಾಯ್ತು ಅಂತ ಈ ಡೀಟೇಲ್ಸ್ ಇದೆ. ಅರುಣ್, ಜೂನ್ 8ರಂದು ಏನ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ ಬಳಿಕ ಸುಮಾರು 1.5 ಗಂಟೆಯಿಂದಲೇ ಆತನ ಮೇಲೆ ಹಲ್ಲೆಗೆ ಪ್ರಾರಂಭ ಆಗುತ್ತೆ. ವಿನಯ್ ಅದಾದ ಬಳಿಕ ದರ್ಶನ್ಗೆ ಏನು ಈ ವಿಚಾರ ತಿಳಿಸ್ತಾರೆ. ಅಲ್ಲಿಂದ ದರ್ಶನ್ ನೇರವಾಗಿ ಪವಿತ್ರಗೌಡನ ಮನೆಗೆ ಹೋಗಿ ಅವರನ್ನು ಕರ್ಕೊಂಡು ಪಟ್ಟಣಗೆರೆ ಶೆಡ್ಗೆ ಬರ್ತಾರೆ. ಅಲ್ಲಿಂದ ಮತ್ತಷ್ಟು ಇದಾಗಲೇ ಆರೋಪಿಗಳು ರೇಣುಕಾ ಸ್ವಾಮಿಯ ಮೇಲೆ ನಿರಂತರವಾಗಿ ಹಲ್ಲೆಯನ್ನು ಮಾಡ್ತಾ ಇರ್ತಾರೆ. ಈಗಾಗಲೇ ಮರಣೋತ್ತರ ಪರೀಕ್ಷೆಯಲ್ಲಿ 39 ಗಾಯದ ಗುರುತುಗಳು ಏನು ರೇಣುಕಾ ಸ್ವಾಮಿಯ ಮೃತದೇಹದ ಮೇಲೆ ಪತ್ತೆ ಆಗಿರುವಂಥದ್ದು. ಅದು ಏನು ರೇಣುಕಾ ಸ್ವಾಮಿ ಪ್ರಮುಖವಾಗಿ 3 ಜಾಗಗಳಲ್ಲಿ ಹಲ್ಲೆ ಮಾಡಿರೋದಕ್ಕೆ ಸಾವನ್ನಪ್ಪಿರೋದಾಗಿ ಈಗಾಗಲೇ ಏನು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಒಂದು, ಅವರ ಏನು ದರ್ಶನ್ ಎದೆಗೆ ಒದ್ದ ಕಾರಣದಿಂದಾಗಿ ಆತನ ಎದೆಯ ಮೂಳೆ ಮುರಿತಕ್ಕೆ ಒಳಗಾಗಿರುವಂಥದ್ದು, ಜೊತೆಗೆ ಆತನ ತಲೆಯಲ್ಲಿ ಬಲವಾದ ಪೆಟ್ಟು ಬಿದ್ದು ಬ್ಲಡ್ ಕ್ಲಾತ್ ಆಗಿರುವಂಥದ್ದು, ಇದಕ್ಕೆ ಕಾರಣ ದರ್ಶನ್ ರೇಣುಕಾ ಸ್ವಾಮಿಯನ್ನು ಲಾರಿಗೆ ಎಸೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಆ ಚಾರ್ಜ್ನಲ್ಲಿ ಉಲ್ಲೇಖ ಆಗಿರೋ ಕುರಿತು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಮತ್ತೊಂದು, ಜೊತೆಗೆ ಆ ಒಂದು ಹಲ್ಲೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ದರ್ಶನ್ ಪವನ್ಗೆ ಸೂಚನೆಯನ್ನು ಕೊಡ್ತಾರೆ, ಆತನ ಪ್ಯಾಂಟನ್ನು ಬಿಚ್ಚು ಅಂತ ಹೇಳಿ ಹೇಳ್ತಾನೆ. ಆ ಪವನ್ ಪ್ಯಾಂಟನ್ನು ಬಿಚ್ಚಿದ ನಂತರ ಆತನ ಏನು ಆತನ ಮರ್ಮಾಂಗದ ಮೇಲೆ ದರ್ಶನ್ ಹಲ್ಲೆ ಮಾಡ್ತಾರೆ, ಬೂಟಿನ ಕಾಲಿನಲ್ಲಿ ವೃಷಣಕ್ಕೆ ಹಲ್ಲೆ ಮಾಡ್ತಾರೆ. ಇದರಿಂದಾಗಿ ಆತ ಗಂಭೀರವಾಗಿ ಗಾಯಗೊಂಡು ನೆಲಕ್ಕೆ ಕುಸಿದು ಬೀಳ್ತಾನೆ. ಈ ರೀತಿಯಾಗಿ ದರ್ಶನ್ 3 ರೀತಿಯಲ್ಲಿ ಹಲ್ಲೆ ಮಾಡಿದ್ರಿಂದಾಗಿ ರೇಣುಕಾ ಸ್ವಾಮಿ ಮೃತಪಟ್ಟಿರೋದ್ರ ಕುರಿತು ಈಗಾಗಲೇ ಏನು ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಗೊತ್ತಾಗಿರುವಂಥದ್ದು. ಅದನ್ನು ಸಹ ಎಳೆಯಾಗಿ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ಏನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಪ್ರಮುಖವಾಗಿ ಆ ವರದಿಯಲ್ಲಿ ಆತನಿಗೆ ಬಿದ್ದಂಥ ಮೂರು ಜಾಗದಲ್ಲಿ ಬಿದ್ದಂಥ ಪೆಟ್ಟಿನಿಂದಾಗಿ ಈ ರೀತಿಯಾಗಿ ಮೃತಪಟ್ಟಿದ್ದಾನೆ ಅನ್ನುವಂಥ ಮಾಹಿತಿಗಳು. ಒಂದು, ಆತನ ಎದೆಗೆ ಜೊತೆಗೆ ತಲೆಗೆ ಬಿದ್ದಂತಹ ಗಾಯ, ಜೊತೆಗೆ ಆತನ ಮರ್ಮಾಂಗಕ್ಕೆ ಬಿದ್ದಂತಹ ಏಟು, ಈ 3 ರೀತಿಯಲ್ಲಿ ಬಿದ್ದಂತಹ ಏಟು, ಈ 3 ಸಹ ದರ್ಶನ್ ಹೊಡೆದಂತಹ ಏಟುಗಳು ಅಂತೇಳಿ ಸದ್ಯಕ್ಕೆ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಯಾಕಂದ್ರೆ ದರ್ಶನ್ನ ಶೂನಲ್ಲಿ ಆತ ರೇಣುಕಾ ಸ್ವಾಮಿಯ ಮೃತದೇಹದ ಏನು ರೇಣುಕಾ ಸ್ವಾಮಿಯ ರಕ್ತದ ಮಾದರಿ ಪತ್ತೆಯಾಗಿದೆ, ಜೊತೆಗೆ ಆತನ ದರ್ಶನ್ ಬಟ್ಟೆಯಲ್ಲಿ ರಕ್ತದ ಮಾದರಿ ಪತ್ತೆಯಾಗಿದೆ. ಈ ಎಲ್ಲವೂ ಸಹ, ಜೊತೆಗೆ ಸ್ಥಳದಲ್ಲಿ ಸಿಕ್ಕಂತಹ ಏನೊಂದು ಲಾಠಿ ಆಗಿರ್ಬೋದು, ಆ ಲಾಠಿಯ ಮುಂಭಾಗ ಕಂಪ್ಲೀಟ್ ಆಗಿ ಚೂರ್ ಆಗಿದೆ. ಅಂದ್ರೆ ಅಲ್ಲಿಗೆ ಲೆಕ್ಕ ಹಾಕ್ಬೋದು ರೇಣುಕಾ ಸ್ವಾಮಿಯ ಮೇಲೆ ಎಷ್ಟು ಭೀಕರವಾಗಿ ಹಲ್ಲೆ ಆಗಿದೆ ಅಂತೇಳಿ. ಜೊತೆಗೆ ಈಗಾಗಲೇ ಮೆಗ್ಗಾರ್ ಆತನಿಗೆ ಕೊಟ್ಟಂತಹ ಕರೆಂಟ್ ಶಾಕ್ ಕೊಟ್ಟಂತಹ ಮೆಗ್ಗಾರ್ ಸಹ ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು, ಜೊತೆಗೆ ನೈಲಾನ್ ಹಗ್ಗದಿಂದ ಸಹ ಆತನ ರೇಣುಕಾ ಸ್ವಾಮಿಯ ಬೆನ್ನಿನ ಮೇಲೆ ಹಲ್ಲೆ ಮಾಡಿರುವಂತಹ ವಿಚಾರ ಸಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಆ ಎಲ್ಲ ಫೋಟೋಗಳು ಸಹ ಈಗಾಗಲೇ ಲಭ್ಯವಾಗಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಹರೀಶ್ ಎಲ್ಲ ಡೀಟೇಲ್ಸ್ಗೆ. ಇದು ಜೂನ್ 8ರಂದು ಆದಂತಹ ಕ್ರೌರ್ಯ, ರೇಣುಕಾ ಸ್ವಾಮಿ ಮೇಲೆ ಯಾವ ರೀತಿಯಾಗಿ ದರ್ಶನ್ ಜೊತೆಗೆ ಗ್ಯಾಂಗ್ ಹಲ್ಲೆ ಮಾಡ್ತು ಅನ್ನೋದಕ್ಕೆ ಸಾಕ್ಷಿಗಳು ಪುರಾವೆಗಳು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.